ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್ ಕುಮಾರ್. ಬ್ಯಾಚುಲರ್ಸ್ ಅಡುಗೆಗೆ ಎಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇದು ಲಾಕ್ಡೌನ್ ಪೀರಿಯಡ್. ಇಂತಹ ಟೈಮ್ನಲ್ಲಿ ಮಕ್ಕಳು ಹೊಸ ಹೊಸ ತರಹದ ತಿಂಡಿಗಳನ್ನು ಕೇಳ್ತಾನೆ ಇರ್ತಾರೆ. ಅದರಲ್ಲೂ ಕೂಡ ಬೇಕ್ರಿಗಳೆಲ್ಲ ಬಾಕ್ಲಾಕಿದ್ದಾವೆ. ಇಂತಹ ಟೈಮ್ನಲ್ಲಿ ಬೇಕ್ರಿ ತಿಂಡಿಯನ್ನು ಕೇಳಿದಂತಹ ಮಕ್ಕಳಿಗೆ ನಾವೇನು ಕೊಡೋದು ಅನ್ನುವಂಥ ಸಮಸ್ಯೆ ಎಲ್ಲರನ್ನು ಕೂಡ ಕಾಡ್ತಾ ಇದೆ ಕಣ್ರಿ. ಹಾಗಾಗಿ ನಾನಿವತ್ತು ನಿಮಗೆಲ್ಲರಿಗೂ ಅತಿ ಸುಲಭವಾಗಿ ಬನ್ನನ್ನು, ಅಂದರೆ ಸಿಹಿ ಬನ್ನನ್ನು ಮಾಡುವಂತಹ ಒಂದು ಸರಳ ಹಾಗೆ ಸುಲಭ ವಿಧಾನವನ್ನು ಹೇಳ್ಕೊಡ್ತಾ ಇದ್ದೀನಿ. ಮೊದಲೇ ಹೇಳ್ತಾ ಇದ್ದೀನಿ, ಈ ಬೇಕ್ರಿ ತಿಂಡಿಗಳನ್ನು ಮಾಡಬೇಕಾದ್ರೆ ಸಾಕಷ್ಟು ಜನ ಎಕ್ಸ್ಪರ್ಟ್ಸ್ ಮಾಡ್ತಾರೆ. ಆದರೆ ಅದನ್ನು ಟ್ರೈ ಮಾಡಿದ ನಂತರ ಸಾಮಾನ್ಯ ಜನರಿಗೆ ಇದು ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಆದರೆ ಇಲ್ಲಿ ನಾನು ಸಾಮಾನ್ಯ ಜನರು ಮಾಡಬಹುದಾದಂಥ ಒಂದು ಸುಲಭ ವಿಧಾನವನ್ನು ಹೇಳ್ಕೊಡ್ತಾ ಇದ್ದೀನಿ. ಹಾಗಾದರೆ ಹೇಗೆ ಮಾಡೋದು ನೋಡ್ಕೊಂಬರೋಣ, ಬನ್ನಿ. ಮೊದಲನೇದಾಗಿ ಒಂದು ಕಪ್ ಮೆಷರ್ಮೆಂಟಲ್ಲಿ ಸುಮಾರು ಅರ್ಧ ಕಪ್ನಷ್ಟು ಬಿಸಿ ಹಾಲನ್ನು ತೊಗೊಂಡಿದ್ದೀನಿ. ಆನಂತರ ಈ ಬಿಸಿ ಹಾಲಿಗೆ ನಾನು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಸುಮಾರು 1.5 ಟೇಬಲ್ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ನಿಮಗೆ ಸಿಹಿ ಅಂಶ ಕಡಿಮೆ ಬೇಕು ಅಂದರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಸ್ನೇಹಿತರೆ. ಇದನ್ನು ಚೆನ್ನಾಗಿ ಕಲಕಿ ನಂತರ ನಾನು ಡ್ರೈ ಈಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಡ್ರೈ ಈಸ್ಟು ಸುಮಾರು 1.5 ಟೀಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕಲಕಿ, ಈ ಒಂದು ಈಸ್ಟು ಬನ್ನು ಉಬ್ಬೋದಕ್ಕೆ ಕಾರಣ ಆಗುತ್ತೆ. ಸೊ ಈಗ ನಾನು ಇದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿ ಸುಮಾರು 10 ನಿಮಿಷಗಳ ಕಾಲ ಇದನ್ನು ಎತ್ತಿಟ್ಬಿಡ್ತೀನಿ. ಮತ್ತೆ 10 ನಿಮಿಷ ಆದಮೇಲೆ ನೀವು ತೆಗೆದು ನೋಡ್ಕೊಳ್ಳಿ, ಆ ಒಂದು ಈಸ್ಟು ಚೆನ್ನಾಗಿ ಉಬ್ಬಿರುತ್ತೆ. ಸೊ ಈಗ ಚೆನ್ನಾಗಾಗಿದೆ. ಈಗ ನಾನು ಮತ್ತೆ ಒಂದು ಪಾತ್ರೆ ತಗೊಂಡು ಅದಕ್ಕೆ 2 ಕಪ್ನಷ್ಟು, ನೆನಪಲ್ಲಿರಲಿ, ಈ ಕಪ್ ಮೆಷರ್ಮೆಂಟನ್ನು ನೀವು ಯಾವಾಗಲೂ ಈ ಒಂದು ಬನ್ನು ಅಥವಾ ಕೇಕನ್ನು ಮಾಡಬೇಕಾದ್ರೆ ಮೆಷರ್ಮೆಂಟ್ ಕರೆಕ್ಟಾಗಿಲ್ಲ ಅಂದರೆ ಚೆನ್ನಾಗಿ ಬರೋದಿಲ್ಲ. ಸೊ ಇಲ್ಲಿ 2 ಕಪ್ನಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದನ್ನು ಕ್ಲೀನಾಗಿ ಜರಡಿ ಇಟ್ಕೊಳ್ಳೋಣ. ಜರಡಿ ಹಿಡಿಯೋದ್ರಿಂದ ಒಂದು ಕಸ ಕಡ್ಡಿ ಹೋಗುತ್ತೆ ಮತ್ತು ಆ ಸ್ಮೂತ್ನೆಸ್ ಬರುತ್ತೆ. ಇದಕ್ಕೆ 1 ಚಿಟಿಕೆಯಷ್ಟು ಉಪ್ಪನ್ನು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಆಮೇಲೆ ನಾವೀಗ ಆಲ್ರೆಡಿ ಮಾಡಿರುವಂತಹ ಈಸ್ಟ್ ಮತ್ತು ಹಾಲಿನ ಮಿಶ್ರಣವನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಚಪಾತಿ ಹಿಟ್ಟಿನ ರೀತಿಯಲ್ಲಿ ಆಗಬಾರ್ದು ಸ್ನೇಹಿತರೆ, ಅದಕ್ಕಿಂತ ಸ್ವಲ್ಪ ತೆಳ್ಳಗಿರಬೇಕು. ಮತ್ತು ನಾನು ಸುಮಾರು 1/4 ಕಪ್ನಷ್ಟು ಹಾಲನ್ನು ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕ್ಲೀನಾಗಿ ಕಲಸ್ಕೊಳ್ತೀನಿ. ಒಟ್ಟಿನಲ್ಲಿ ನಾವು ಈ ಮಿಶ್ರಣವನ್ನು ಹಿಟ್ಟಿನ ರೂಪದಲ್ಲಿ ನಾವು ಕಲಸ್ಕೊಳ್ಳೋಷ್ಟರಲ್ಲಿ ಸಂಪೂರ್ಣವಾಗಿ 1/4 ಕಪ್ನಷ್ಟು ಹಾಲು ಸಂಪೂರ್ಣವಾಗಿ ಮುಗ್ದಿರುತ್ತೆ. ಸೊ ಆ ರೀತಿಯಲ್ಲಿ ನೀವು ಕಲಸ್ಕೋಬೇಕು. ಈ ಕೇಕ್ ಇರ್ಬೋದು, ಬನ್ನಿ ಇರ್ಬೋದು, ಎಲ್ಲವನ್ನು ಮಾಡಬೇಕಾದ್ರೆ ಹೆಚ್ಚಾಗಿ ನೀವು ಮಿಶ್ರಣವನ್ನು ಮಾಡಬೇಕಾಗತ್ತೆ, ಅಂದರೆ ಚೆನ್ನಾಗಿ ನಾದಿಸ್ಕೋಬೇಕು. ನಂತರ ಇಲ್ಲಿ 2 ಟೇಬಲ್ಸ್ಪೂನಷ್ಟು ಬೆಣ್ಣೆಯನ್ನು ತೊಗೊಂಡಿದ್ದೀನಿ. ಈ ಬೆಣ್ಣೆ ಸ್ವಲ್ಪ ಬಿಸಿ ಮಾಡಿದ್ದೀನಿ ಅಂತ ಹೇಳಿದ್ರೆ ತುಂಬ ಬಿಸಿನೂ ಅಲ್ಲ. ಸೊ ಆನಂತರ ಇದನ್ನು ಇದಕ್ಕೆ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡೋಣ. ಮತ್ತು ನಾನಿಲ್ಲಿ ತೋರಿಸ್ತಾ ಇರೋದು ಕೈಯಲ್ಲೇ ಮಾಡುವಂತಹ ವಿಧಾನ. ಇನ್ನೂ ಕೆಲವರು ಮಿಷಿನ್ನೆಲ್ಲನೂ ಬಳಸಿ ಮಾಡ್ತಾರೆ, ಬಟ್ ಈ ವಿಧಾನ ಏನಂದರೆ ಎಲ್ರಿಗೂ ಕೂಡ ಉಪಯೋಗ ಆಗುತ್ತೆ, ಎಲ್ಲರೂ ಕೂಡ ಮನೆಯಲ್ಲೇ ಮಾಡಬಹುದು ಈಸಿಯಾಗಿ ಅನ್ನುವಂಥ ಕಾರಣಕ್ಕೋಸ್ಕರ ನಾನು ಈ ವಿಧಾನವನ್ನು ತೋರಿಸ್ತಾ ಇದ್ದೀನಿ. ನಾನು ಆಗಲೇ ಹೇಳಿದಾಗೆ ಬನ್ನನ್ನು ಮಾಡಬೇಕಾದ್ರೆ ಆದಷ್ಟು ಹೆಚ್ಚಿನ ರೀತಿಯಲ್ಲಿ ನೀವು ನಾದಿಸ್ಕೋಬೇಕಾಗತ್ತೆ. ಇದನ್ನು ಡಿಶುಮ್ ವಿಧಾನ ಅಂತಲೇ ಕರೀತಾರೆ. ನಿಮಗೆ ಬೇಕಂದರೆ ಸಿಕ್ಕಿದ್ರೆ ಸ್ವಲ್ಪ ಟೂಟಿ ಫ್ರೂಟಿಯನ್ನು ಬಳಸ್ಕೊಳ್ಳಿ, ಇಲ್ಲ ಹೊರಗಡೆ ಎಲ್ಲೂ ಸಿಗ್ತಾ ಇಲ್ಲ ಸರ್ ಅನ್ನೋದಾದರೆ ಅದನ್ನು ಸ್ಕಿಪ್ ಕೂಡ ಮಾಡಬಹುದು. ನೋಡಿ ಯಾವ ಮೆಥಡ್ನಲ್ಲಿ ನಾನು ಇದನ್ನು ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗುತ್ತೆ. ಸೊ ಇದನ್ನು ಒಂದು 10 ನಿಮಿಷ ಹೀಗೆ ನಾದಿಸಿದ ಮೇಲೆ ಇದನ್ನು ಒಂದು ಪ್ಲೇಟಲ್ಲಿ ಮುಚ್ಚಿ ಮತ್ತೆ 1 ಗಂಟೆಗಳ ಕಾಲ ಎತ್ತಿಟ್ಬಿಡೋಣ. ಸೊ 1 ಗಂಟೆ ಆದಮೇಲೆ ನಿಮ್ಗೆ ಕಾಣಿಸ್ತಾ ಇದೆ ತುಂಬ ಜಾಸ್ತಿ ಉಬ್ಬಿದೆ. ನಾನು ಏನು ಮಾಡಿದ್ದೆ ಅದಕ್ಕಿಂತ ಡಬಲ್ ಆಗಿದೆ. ಸೊ ಇದನ್ನು ಕೂಡ ಮತ್ತೆ ಇದೇ ವಿಧಾನ, ಡಿಶುಮ್ ವಿಧಾನ ಅಂದರೆ ಗುದ್ದುವ ವಿಧಾನ ಅಂತ ಹೇಳ್ಬೋದು ಸ್ನೇಹಿತರೆ. ಈ ರೀತಿಯಲ್ಲಿ ಗುದ್ದಿ ಗುದ್ದಿ ಅದನ್ನು ಸಂಪೂರ್ಣವಾಗಿ ನಾದಿಸ್ಕೊಳ್ಳೋಣ. ಸುಮಾರು ಇದನ್ನು ಒಂದು 10 ನಿಮಿಷಗಳ ಕಾಲ ನಾದಿಸಿದ್ದೀನಿ. ಮತ್ತು ಇದನ್ನು ಸ್ವಲ್ಪ ಮೈದಾ ಹಿಟ್ಟನ್ನು ಉದುರಿಸ್ಕೊಂಡು ಇದನ್ನು ಈ ತರಹದ ವಿಧಾನದಲ್ಲೂ ಕೂಡ ನಾದಿಸ್ಕೋಬೇಕಾಗತ್ತೆ.
ಏನು ಬಟ್ಟೆಗೆ ಬ್ರಷನ್ನು ಮಾಡುವಂತಹ ವಿಧಾನ ಏನಿದೆ ಆ ರೀತಿಯಲ್ಲಿ ಕೂಡ ನಾದಿಸ್ಕೋಬೇಕಾಗುತ್ತೆ. ಸುಮಾರು ಇದನ್ನು 10 ನಿಮಿಷಗಳ ಕಾಲ ನಾದಿಸಿ ಅನಂತರ ರೌಂಡ್ಗೆ ಉಂಡೆ ಕಟ್ಕೊಳ್ತಾ ಇದ್ದೀನಿ. ರೌಂಡಿಗೆ ಮಾಡಾದಮೇಲೆ ಸ್ನೇಹಿತರೆ ಈಗ ಕಟ್ ಮಾಡಬೇಕು. ಒಂದು ಚಾಕನ್ನು ತಗೊಂಡು ಅದನ್ನು ಈ ರೀತಿಯಲ್ಲಿ ಸುಮಾರು 8 ಭಾಗಗಳಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದರ ಉದ್ದೇಶ ಬೇರೆ ಏನೂ ಇಲ್ಲ, ಇದೇನೋ ಡಿಸೈನ್ಗೋಸ್ಕರ ಕಟ್ ಮಾಡ್ಕೊಳ್ತಾ ಇರೋದಲ್ಲ. ನಾವು ಮಾಡೋಂತಹ ಬನ್ಗಳೇನಿದ್ದಾವೆ ಅವೆಲ್ಲನೂ ಕೂಡ ಒಂದೇ ಸೈಜಲ್ಲಿ ಇರಲಿ ಅನ್ನುವಂಥ ಕಾರಣದಿಂದಾಗಿ. ಆನಂತರ ನೋಡಿ, ಈ ಒಂದು ವಿಧಾನದ ಮೂಲಕ ನೀವು ಮಾಡಿಕೊಂಡ್ರೆ ಬನ್ನು ಚೆನ್ನಾಗಿ ಶೇಪಲ್ಲಿರುತ್ತೆ. ಇಲ್ಲ ಸುಮ್ಮನೆ ಹಂಗೆ ಉಂಡೆ ಕಟ್ಟಿ ಹಾಕ್ಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ ಅದು ಅಲ್ಲಿ ಮಧ್ಯದ ಮಧ್ಯೆ ಒಡಕಲು ಬಂದುಬಿಡುತ್ತೆ, ಅಂದರೆ ಒಡೆದೋಗುತ್ತೆ ಬನ್ನು. ಹಾಗಾಗಿ ಆ ರೌಂಡ್ ಶೇಪಲ್ಲೇ ಮಾಡ್ಕೊಳ್ಳಿ. ನಾನಿಲ್ಲಿ 2 ವಿಧಾನದ ಮೂಲಕ ಬನ್ನನ್ನು ಮಾಡುವಂಥದ್ದನ್ನು ತೋರಿಸ್ತಾ ಇದ್ದೀನಿ. ಒಂದು ನಾನ್ ಸ್ಟಿಕ್ ಪಾತ್ರೆಯನ್ನು ಬಳಸಿ ಹೇಗೆ ಬನ್ ಮಾಡೋದು ಅಂತ. ಸೊ ಹಾಗಾಗಿ ನಾನ್ ಸ್ಟಿಕ್ ಪಾತ್ರೆಯಲ್ಲೂ ಇಡ್ತಾ ಇದ್ದೀನಿ, ಜೊತೆಗೆ ಸ್ಟೀಲ್ ಪಾತ್ರೆ. ಕೆಲವು ಸಾರಿ ಕೆಲವ್ರ ಮನೆಯಲ್ಲಿ ನಾನ್ ಸ್ಟಿಕ್ ಒಳ್ಳೆಯದಲ್ಲ ಅಂತಾರೆ, ಹಾಗಾಗಿ ಸ್ಟೀಲ್ ಪಾತ್ರೆಯಲ್ಲೂ ಕೂಡ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಹೀಗೆ ಉಂಡೆ ಕಟ್ಟಿ ಇಟ್ಕೋಬೇಕಾಗುತ್ತೆ. ಸೊ ಈಗ ಎಲ್ಲವನ್ನು ಕೂಡ ಮಾಡ್ಕೊಂಬಂದಿದ್ದೀನಿ, ಈಗ ಪಾತ್ರೆಗೆ ಇಡೋಣ. ಪಾತ್ರೆಗೆ ಇಡಬೇಕಾದ್ರಷ್ಟೇ ಸ್ವಲ್ಪ ಸ್ವಲ್ಪ ಜಾಗ ಬಿಟ್ಟಿಡಬೇಕು, ಇಲ್ಲಾಂದರೆ ಒಂದಕ್ಕೊಂದು ಬನ್ಗಳು ಕಚ್ಕೊಂಬಿಡ್ತವೆ. ಈ ರೀತಿಯಲ್ಲಿ ಎಲ್ಲವನ್ನು ಇಟ್ಟು ಆನಂತರ ಅದರ ಮೇಲುಗಡೆ ಸ್ವಲ್ಪ ಹಾಲಿನಿಂದ ತೇವ ಮಾಡಿ ಅಷ್ಟೇ. ಅದನ್ನೇನು ತುಂಬ ಜಾಸ್ತಿ ಹಾಲನ್ನು ಹಾಕಿ ಏನು ಉಣಿಸ್ಬೇಕಾಗಿಲ್ಲ, ಸುಮ್ಮನೆ ಮೇಲುಗಡೆ ತೇವ ಮಾಡಿದ್ರೆ ಸಾಕು. ನಂತರ ಈ ರೀತಿ ಮೇಲುಗಡೆ ಒಂದು ಇಟ್ಟು ಅದನ್ನು ಸುಮಾರು 10 ನಿಮಿಷ ಅಥವಾ 15 ನಿಮಿಷ ಇಟ್ಟರೆ ನೋಡ್ರಿ, ಎಲ್ಲ ಉಬ್ಬಿಕೊಂಡು ಎಲ್ಲ ಒಂದಕ್ಕೊಂದು ಕಚ್ಕೊಂಬಿಟ್ಟಿರೋ ಥರ ಆಗಿದೆ. ಸೊ ಈಗ ಆದಮೇಲೆ ನಾನು ಓವನಲ್ಲಿ ಮಾಡ್ತಾಯಿಲ್ಲ ಅಥವಾ ಕುಕ್ಕರಲ್ಲೂ ಕೂಡ ಮಾಡ್ತಾಯಿಲ್ಲ, ಜಸ್ಟ್ ಒಂದು ಚಪಾತಿ ಸುಡುವಂತಹ ಅಥವಾ ದೋಸೆಯನ್ನು ಸುಡುವಂತಹ ಕಲ್ಲಿನ ಮೇಲೆ ಇದನ್ನು ಇಟ್ಟು ಮೇಲುಗಡೆ ಲಿಡ್ಡನ್ನು ಮುಚ್ಚಿದ್ದೀನಿ. ಈ ಲಿಡ್ಡನ್ನು ಮುಚ್ಚಬೇಕಾದ್ರೆ ನಿಮಗೆ ಕಾಣಿಸೋ ರೀತಿಯಲ್ಲಿ ಗ್ಲಾಸಲ್ಲಿ ಮುಚ್ಕೊಂಡ್ರೆ ಗೊತ್ತಾಗ್ತಾ ಇರುತ್ತೆ, ಕಾಣಿಸ್ತಾ ಇರುತ್ತೆ ಉಪ್ತಾ ಇರೋದು ಬೇಯ್ತಾ ಇರೋದು. ಈ ಇಲ್ಲಾಂದರೆ ನಿಮಗೆ ಆವಾಗವಾಗ ಎತ್ತಿ ನೋಡ್ಕೋಬೇಕಾಗುತ್ತೆ. ಬಂದು ಬೆಂದಿದೆಯಾ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ಮೇಲುಗಡೆಯ ಭಾಗ ನಿಮಗೆ ಬ್ರೌನ್ ಕಲರ್ ಆಗಿದ್ದರೆ ಅಲ್ಲಿಗೆ ಬೆಂದಿದೆ ಅಂತ ಅರ್ಥ. ಸೊ ಇದ್ರ ಮೇಲುಗಡೆ ಸ್ವಲ್ಪ ಬೆಣ್ಣೆಯನ್ನು ಹಾಕ್ಬಿಟ್ರೆ ಅದು ಶೈನಿಂಗ್ ಬರಲಿ ಅನ್ನೋಂಥ ಕಾರಣಕ್ಕೆ, ಬೇರೆ ಏನು ಉದ್ದೇಶದಿಂದ ಅಲ್ಲ. ಸೊ ಹಾಗಾಗಿ ಬನ್ನಿನ ಮೇಲುಗಡೆ ಸ್ವಲ್ಪ ಬೆಣ್ಣೆಯನ್ನು ಸವರಿ ಮತ್ತೆ ಒಂದು ತಣ್ಣಗಾಗೋವರೆಗೂ, ಅಂದರೆ ಒಂದು 10 ನಿಮಿಷ ಲಿಡ್ಡನ್ನು ಕ್ಲೋಸ್ ಮಾಡಿ ಎತ್ತಿಟ್ಬಿಟ್ರೆ ಬನ್ ರೆಡಿ ಸ್ನೇಹಿತರೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸ್ನೇಹಿತರೆ, ಬನ್ನು ನಿಜವಾಗ್ಲೂ ಕೇಕನ್ನು ತಿಂದಂತಹ ಅನುಭವ ಆಗುತ್ತೆ ನಿಮಗೆ. ಬಟ್ ಆದರೆ ಇದು ಕೇಕ್ ಅಲ್ಲ, ಬನ್ನು ಮೇಲೆ ಸಂಪೂರ್ಣವಾಗಿ ಒಂಚೂರು ಕೆಳಗಡೆ ಸೀದೋಗಲ್ಲ ಅಂತ ನಾನು ನಿಮಗೆ ಭರವಸೆ ಕೊಡೋದಿಲ್ಲ. ನೀವು ಎಂತಹದ್ದೇ ಬ್ರೆಡ್ಡನ್ನು ಮಾಡಿದ್ರೆ ಓವನ್ ಬಿಟ್ಟು ಬೇರೆ ಕಡೆ ಕೆಳಗಡೆ ಸೀಯೋದು ಸಾಮಾನ್ಯ. ಸೊ ನೀವು ಅದನ್ನು ಏನು ಮಾಡಿ ಅಂದರೆ, ತುರೆ ಮಣೆ ಇರುತ್ತಲ್ಲ ಈ ತೆಂಗಿನಕಾಯಿ ಎಲ್ಲ ತುರಿಯೋದು, ಅದರಲ್ಲಿ ಸ್ವಲ್ಪ ಕೆಳಗಡೆ ಸೀದೋಗಿರುವಂತಹ ಭಾಗವನ್ನು ತುರಿದು ಬಿಸಾಕಿದ್ರೆ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಭಾಳ ಸ್ಪಾಂಜಿಯಾಗಿ ಹಾಗೆ ತುಂಬ ಚೆನ್ನಾಗಿ ಆಗಿದೆ ಬನ್ನು. ಸೊ ತುಂಬ ಸರಳವಾದಂತಹ ವಿಧಾನ ನಾನು ಇವತ್ತು ಹೇಳ್ಕೊಟ್ಟಿರೋದು. ನೀವು ಕೂಡ ನಿಮ್ಮ ಮನೆಯಲ್ಲಿ ಇದನ್ನು ಮಾಡಿ, ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಕೂಡ ಈ ಲಾಕ್ಡೌನ್ ಟೈಮಲ್ಲಿ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಮನೆಯಲ್ಲೇ ಮಕ್ಕಳು ಇರೋದ್ರಿಂದ ದಿವಸ ಒಂದೊಂದು ತಿಂಡಿ ಕೇಳ್ತಾ ಇರ್ತಾರೆ. ಹಾಗಾಗಿ ನಾನು ಇವತ್ತು ಬನ್ನಿನ ರೆಸಿಪಿ ಮಾಡಿದ್ದೀನಿ. ಈ ಒಂದು ಸಣ್ಣ ಒಂದು ಪ್ರಯತ್ನ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇನ್ನು ನಮ್ಮ ಲಾಸ್ಟ್ ರೆಸಿಪಿಗೆ ಸಂಬಂಧಪಟ್ಟ ಹಾಗೆ ಮೊದಲನೇ ಕಾಮೆಂಟನ್ನು ಬಸವರಾಜ್ ಮುಟ್ಟಗಿ ಅವರು ಕೊಟ್ಟಿದ್ದಾರೆ, ಹಾಗೆ ಮೊದಲನೇ ಉತ್ತರವನ್ನು ವೈಭವ್ ಗೌಡ ಅವರು ಕೊಟ್ಟಿದ್ದಾರೆ. ಯಾರೆಲ್ಲ ನಮ್ಮ ವಿಡಿಯೋಗಳನ್ನು ನೋಡಿದ್ದೀರಾ, ಲೈಕ್ ಮಾಡಿದ್ದೀರಾ, ಶೇರ್ ಮಾಡಿದ್ದೀರಾ, ಹಾಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ, ಅವರೆಲ್ಲರಿಗೂ ಕೂಡ ನಮಸ್ಕಾರ. ಇವತ್ತಿನ ಪ್ರಶ್ನೆ ಏನಪ್ಪ ಅಂದರೆ, ಈ ರೆಸಿಪಿಗೆ ನಾನು ಹಾಲನ್ನು ಎಷ್ಟು ಬಾರಿ ಬಳಸಿದ್ದೀನಿ ಅಂತ ಹೇಳಬೇಕು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.